ಸ್ಟೂಡೆಂಟ್ಸ್ ಎನ್ ಇ ಪಿ ಸಿಲೆಬಸ್ ಅಲ್ಲಿ 2022 ನಲ್ಲಿ ಒಂದು 12 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ದಾನೆ ಅಲ್ಲಿ ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅಂತ ಲಾಸ್ಟ್ ಅಲ್ಲಿ ಕೇಳಿದ ಫಸ್ಟ್ ಕ್ವೆಶ್ಚನ್ ಓದೋಣ ಏನೇನಿದೆ ಏನೇನಿಲ್ಲ ಅಂತ ನೋಡೋಣ ಟ್ರಯಲ್ ಬ್ಯಾಲೆನ್ಸ್ ಆಫ್ ಮಿಸ್ಟರ್ ರೋಹನ್ ಎ ಸೋಲ್ ಟ್ರೇಡರ್ ಫಾರ್ ದಿ ಇಯರ್ ಎಂಡಿಂಗ್ 31st March 2021 ಆಸ್ ಫಾಲೋಸ್ ಓಪನಿಂಗ್ ಸ್ಟಾಕ್ ಪರ್ಚೇಸಸ್ ವೇಜಸ್ ಸ್ಯಾಲರಿ ರೆಂಟ್ ಆಡಿಟ್ ಫೀ ಕ್ಯಾರೇಜ್ ಇನ್ವರ್ಸ್ ಕ್ಯಾರೇಜ್ ಔಟ್ವರ್ಸ್ ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಕಮಿಷನ್ ರಿಸೀವ್ ಇಂಟ್ರೆಸ್ಟ್ ರಿಸೀವ್ ಕ್ಯಾಶ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಫರ್ನಿಚರ್ ಪ್ಲಾಂಟ್ ಮಿಷಿನರಿ ಡೆಟಾಸ್ ಕ್ರೆಡಿಟಾಸ್ ಬಿಲ್ಸ್ ಪೇಬಲ್ ಕ್ಯಾಪಿಟಲ್ ಡ್ರಾಯಿಂಗ್ಸ್ ಅಂಡ್ ಸೇಲ್ಸ್ ಓಕೆನಾ ನೆಕ್ಸ್ಟ್ ಅದರ್ ಡೀಟೇಲ್ಸ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಸ್ಯಾಲರಿ ಔಟ್ ಸ್ಟ್ಯಾಂಡಿಂಗ್ ಟು ದ ಎಕ್ಸ್ಟೆಂಟ್ ಆಫ್ 6,500 ಪ್ರೊವೈಡ್ 10% ಡಿಪ್ರಿಸಿಯೇಷನ್ ಪರ್ ಆನಮ್ ಆನ್ ಫರ್ನಿಚರ್ ಇಂಟ್ರೆಸ್ಟ್ ರಿಸೀವಬಲ್ ಆನ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ 500 ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ರೋಹನ್ ಫಾರ್ ದಿ ಇಯರ್ ಎಂಡಿಂಗ್ ಮಾರ್ಚ್ 2021 ಅಂಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದಟ್ ಡೇಟ್ ಅಂತ ಹೇಳಿದ್ದಾನೆ ಈಗ ನಾವು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮಿನಿಮಮ್ ಐಟಮ್ಸ್ ಯಾವ್ದಾವ್ ಬರುತ್ತೆ ಅಂತ ಹೇಳ್ತೀವಿ ಏನದು ಮಿನಿಮಮ್ ಇದು ಎಲ್ಲಾ ಪ್ರಾಬ್ಲಮ್ ಸೇಮ್ ಸೇಮ್ ಪಪ್ಪಿ ಸೇಮ್ ಅರ್ಥ ಆಯ್ತಾ ಇದು ಚೆನ್ನಾಗಿ ಬಟ್ಟಿಗೆ ಹೊಡೆದ್ಬಿಡ್ಬೇಕು ಓಕೆನಾ ಈಗ ಓಪನಿಂಗ್ ಅಲ್ಲಿ ಫಸ್ಟ್ ಓಪನಿಂಗ್ ಸ್ಟಾಕ್ ಏನಿದು ಓಪನಿಂಗ್ ಸ್ಟಾಕ್ ಹಾಗೆ ಪರ್ಚೇಸಸ್ ಏನಿದು ಪರ್ಚೇಸಸ್ ಲೆಸ್ ಪರ್ಚೇಸ್ ರಿಟರ್ನ್ಸ್ ಏನಾದ್ರೂ ಇದ್ರೆ ರಿಟರ್ನ್ಸ್ ಇದಾದ್ಮೇಲೆ ನೆಕ್ಸ್ಟ್ ವೇಜಸ್ ಏನಾದ್ರೂ ಇದ್ರೆ ಇದು ಮಿನಿಮಮ್ ಸೊ ಇದ ಕಡೆ ಸೇಲ್ಸ್ ಲೆಸ್ ಸೇಲ್ಸ್ ರಿಟರ್ನ್ಸ್ ಏನಾದ್ರೂ ಕೊಟ್ಟಿದ್ರೆ ಇದು ಬಿಟ್ರೆ ನೆಕ್ಸ್ಟ್ ಐಟಮ್ ಏನೋ ಕ್ಲೋಸಿಂಗ್ ಸ್ಟಾಕ್ ಅರ್ಥ ಆಗ್ತಿದ್ಯಾ ನಾವು ಮಾಡ್ತಾ ಇರೋದು 31st March 2021 ಏನಿದು 31st March 2021 ಕ್ಲಿಯರಾ ಇಷ್ಟು ಮಾಡ್ಕೊಂಡು ಹೋಗ್ತಾ ಇದ್ರೆ ಮಿಕ್ಕಿದ್ದೆಲ್ಲ ಈಸಿಯಾಗಿ ಮಾಡಬಹುದು ಓಕೆನಾ ನಮ್ಗೆ ಕೊಟ್ಟಿರೋದು ಟ್ರಯಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ನೋಡಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಸೈಡ್ ಅಮೌಂಟ್ ಇದೆ ಅಲ್ವಾ ಇದು ಚೆನ್ನಾಗಿ ಮ್ಯಾಪ್ ಇಟ್ಕೊಳ್ಬೇಕು ಟ್ರಯಲ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಇರೋ ಐಟಮ್ಸ್ ಇಲ್ಲೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಆಗುತ್ತೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಅಲ್ಲಿ ಬರುತ್ತೆ ಇಲ್ಲ ಅಂದ್ರೆ ಅಸೆಟ್ ಸೈಡ್ ಅಲ್ಲಿ ಮಾತ್ರ ಬರುತ್ತೆ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಸೈಡ್ ಅಲ್ಲಿ ಬರಲ್ಲ ಲಯಬಿಲಿಟಿ ಸೈಡ್ ಅಲ್ಲಿ ಬರಲ್ಲ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ಅರ್ಥ ಆಗುತ್ತೆ ಇನ್ನೊಂದ್ಸರಿ ಇಲ್ಲ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಸೈಡ್ ಅಂತ ಇದೆಯಾ ಡೆಬಿಟ್ ಅಂತ ಇದೆಯಾ ಆ ಡೆಬಿಟ್ ಅಲ್ಲಿರೋ ಅಮೌಂಟ್ ಅಷ್ಟು ಇಲ್ಲ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರಬೇಕು ಇಲ್ಲ ಅಸೆಟ್ ಸೈಡ್ ಅಲ್ಲಿ ಬರಬೇಕು ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಸೈಡ್ ಅಲ್ಲೂ ಬರಲ್ಲ ಲಯಬಿಲಿಟಿ ಸೈಡ್ ಅಲ್ಲೂ ಬರಲ್ಲ ಅಲ್ಲಿಗೆ 100%ಗೆ 100% ನಮ್ಮ ಕರೆಕ್ಟ್ ಆಗಿ ಅಮೌಂಟ್ ಆಗ್ತೀವಿ ಅದೇ ತರ ಕ್ರೆಡಿಟ್ ಸೈಡ್ ಇದೆ ಅಲ್ವಾ ಕ್ರೆಡಿಟ್ ಸೈಡ್ ಅಲ್ಲಿ ಇರೋದೇ ಒಂದು 6 ಐಟಮ್ ಇದೆ ಕರೆಕ್ಟಾ ಆ 6 ಐಟಮ್ ಗಳಲ್ಲಿ ಕೆಲವು ಐಟಮ್ಸ್ ಕ್ರೆಡಿಟ್ ಸೈಡ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಕೊಂಡು ಬರುತ್ತೆ ಇಲ್ಲ ಅಂದ್ರೆ ಲಯಬಿಲಿಟಿ ಸೈಡ್ ಅಲ್ಲಿ ಬರುತ್ತೆ ಇಲ್ಲಿ ಬರೋವೆಲ್ಲ ಎಕ್ಸ್ಪೆನ್ಸಸ್ ಇಲ್ಲಿ ಬರೋವೆಲ್ಲ ಇನ್ಕಮ್ಸ್ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಇಲ್ಲಿ ಸಾಲಗಳು ಅಸೆಟ್ಸ್ ನಿಮ್ಗೆ ಓದಿದ್ರೆ ಇನ್ಕಮ್ ಯಾವ್ದು ಎಕ್ಸ್ಪೆನ್ಸಸ್ ಯಾವ್ದು ಅಂತ ಅರ್ಥ ಆಗುತ್ತೆ ತಾನೆ ನಾನು ಕೇಳ್ತಾ ಇರ್ತೀನಿ ನೀವು ಹೇಳ್ತಾ ಇರ್ಬೇಕು ತಪ್ಪು ಹೇಳಿದ್ರೆ ನಾನು ಹೇಳ್ಬೋದು ಆಗ್ತದಾ ಸರಿ ಈಗ ಓಪನಿಂಗ್ ಸ್ಟಾಕ್ ಅಂತ ಇದೆ ಎಷ್ಟಿದ್ಯಪ್ಪ 35,000 ಇದೆ ಕರೆಕ್ಟಾ ಹಾಗೆ ಪರ್ಚೇಸಸ್ ಅಂತ ಇದೆ ಎಷ್ಟಪ್ಪ ಇದೆ 1,45,000 ಇದೆ ಇದೇನಪ್ಪ ವೇಜಸ್ ಎಷ್ಟಪ್ಪ ಇದೆ 25,000 ಇದೆ ಹಾಕ್ಬಿಟ್ನಾ ಸ್ಯಾಲರಿ ಅಂತ ಇದೆ ನೋಡಿ ಇಲ್ಲಿ ನಾವು ಟ್ರೇಡಿಂಗ್ ಅಕೌಂಟ್ಗೆ ಒಂದ್ 4 ಲೈನ್ ಜಾಗ ಬಿಡೋಣ ಬಿಟ್ಬಿಟ್ಟು ಇಲ್ಲಿಂದ ಏನ್ ಮಾಡೋಣ ಸ್ಯಾಲರಿ ಓಕೆನಾ ಸ್ಯಾಲರಿ ಅಮೌಂಟ್ ಎಷ್ಟಿದ್ಯಪ್ಪ 60,000 ಇದೆ ಅಡ್ಜಸ್ಟ್ಮೆಂಟ್ ನೋಡಿ ಒಂದ್ ನಿಮಿಷ ಅಡ್ಜಸ್ಟ್ಮೆಂಟ್ ನೋಡಿ ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ಯಾಲರಿ ಔಟ್ ಸ್ಟ್ಯಾಂಡಿಂಗ್ ಟು ದ ಎಕ್ಸ್ಟೆಂಟ್ ಆಫ್ 6,500 ನೋಡಿ ಸ್ಯಾಲರಿ ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ಯಾವಾಗ್ಲೂ ಆಡ್ ಮಾಡಬೇಕು ಔಟ್ ಸ್ಟ್ಯಾಂಡಿಂಗ್ ಏನ್ ಮಾಡಬೇಕು ಅಲ್ಲಿಗೆ ಟೋಟಲ್ ಎಷ್ಟಾಯ್ತಪ್ಪ 66,500 ಆಯ್ತು ಅಲ್ಲಿಗೆ ಒಂದ್ ಅಡ್ಜಸ್ಟ್ಮೆಂಟ್ ಆಯ್ತು ಸ್ಯಾಲರಿನು ಮುಗೀತು ಕರೆಕ್ಟಾ ಎಸ್ ಆರ್ ನೋ ಒಂದ್ ನಿಮಿಷ ಎಲ್ಲರೂ ನೋಡಿ ಈಗ ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಬರುತ್ತಲ್ಲ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಯಾವಾಗ್ಲೂ ಎರಡ್ ಕಡೆ ಬರಬೇಕು
ಕರೆಕ್ಟ್ ಇಲ್ಲೊಂದು ಕಡೆ ಆಡ್ ಮಾಡಿದೀವ ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ 6,500 ಹಾಕ್ತೀವಿ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮತ್ತೆ ಮುಟ್ಟು ಅವಶ್ಯಕತೆನೇ ಬರೋದಿಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಪಾಯಿಂಟ್ ನೋಡಿ ಸ್ಯಾಲರಿ ಆದ್ಮೇಲೆ ಏನಿದೆ ರೆಂಟ್ ಅಂತ ಇದೆ ರೆಂಟ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಏನು ಇಲ್ಲ ರೆಂಟ್ ಗೆ ಕರೆಕ್ಟಾ ಎಷ್ಟಪ್ಪ ಇದೆ ಅಮೌಂಟ್ 24,000 ಹಾಕ್ಬಿಡಿ ನೆಕ್ಸ್ಟ್ ಆಡಿಟ್ ಫೀ ಅಂತ ಇದೆ ಎಷ್ಟಪ್ಪ ಇದೆ ಆಡಿಟ್ ಫೀ 15,000 ಓಕೆ ನೆಕ್ಸ್ಟ್ ಏನಪ್ಪ ಇದೆ ಕ್ಯಾರೇಜ್ ಇನ್ವರ್ಟ್ಸ್ ಅಂತ ಇದೆ ನೋಡಿ ಕ್ಯಾರೇಜ್ ಇನ್ವರ್ಟ್ಸ್ ಆದ್ರೆ ಇಲ್ಲಿ ಬರುತ್ತೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಓಕೆನಾ ಎಷ್ಟಿದೆ 5,000 ಕರೆಕ್ಟ್ ಅದ್ರ ಕೆಳಗಡೆ ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ಇದೆ ನೋಡಿ ಇನ್ವರ್ಟ್ಸ್ ಆದ್ರೆ ಟ್ರೇಡಿಂಗ್ ಅಕೌಂಟ್ ಅಂತ ತಗೊಳ್ತೀವಿ ಕ್ಯಾರೇಜ್ ಔಟ್ವರ್ಡ್ಸ್ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಳ್ತೀವಿ ಅರ್ಥ ಆಯ್ತಾ ಅದೆಷ್ಟಿದೆ 6,000 ಕ್ಲಿಯರ್ ಇನ್ವರ್ಟ್ಸ್ ಆದ್ರೆ ಮೇಲೆ ಔಟ್ವರ್ಡ್ಸ್ ಆದ್ರೆ ಕೆಳಗಡೆ ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಎಷ್ಟಪ್ಪ ಇದೆ 3,500 ಇದೆ ಹಾಗೆ ಹೇಳಿ ಕಮಿಷನ್ ರಿಸೀವ್ಡ್ ಅಂದ್ರೆ ಇನ್ಕಮ್ ಎಕ್ಸ್ಪೆನ್ಸಸ್ ಇನ್ಕಮ್ ಏ ಅಡ್ವರ್ಟೈಸ್ಮೆಂಟ್ ಆದ್ಮೇಲೆ ಡಿಸ್ಕೌಂಟ್ ಅಲೌಡ್ ಕಾಣಲ್ಲ ನಿಮ್ ಕಣ್ಣೇ ಕಾಣಿಸಲ್ಲ ಡಿಸ್ಕೌಂಟ್ ಅಲೌಡ್ ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಇದೆ ಡೆಬಿಟ್ ಸೈಡ್ ಅಲ್ಲಿ ಕಡೆ ಬರುತ್ತೆ ಇಲ್ಲ ಕರೆಕ್ಟಾ ಸೊ ಡಿಸ್ಕೌಂಟ್ ಅಲೌಡ್ ಎಷ್ಟು 500 ನೆಕ್ಸ್ಟ್ ಕಮಿಷನ್ ರಿಸೀವ್ ರಿಸೀವ್ಡ್ ಅಂದ್ರೆ ಇನ್ಕಮ್ ತಾನೇ ನಾವು ಬರ್ತಾ ಇರೋ ಇನ್ಕಮ್ ಆಗಿರೋದ್ರಿಂದ ಬೈ ಕಮಿಷನ್ ರಿಸೀವ್ ಎಷ್ಟಪ್ಪ ಇದೆ 4,500 ನೆಕ್ಸ್ಟ್ ಏನಪ್ಪ ಇದೆ ಇಂಟ್ರೆಸ್ಟ್ ರಿಸೀವ್ಡ್ ಇದು ಕೂಡ ಏನೋ ಇನ್ಕಮ್ ಆದ್ರೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಏನಂತ ಇದೆ ಇಂಟ್ರೆಸ್ಟ್ ರಿಸೀವೇಬಲ್ ಆನ್ ಇನ್ವೆಸ್ಟ್ಮೆಂಟ್ ವಾಸ್ ರಿಸೀವಬಲ್ ಅಂದ್ರೆ ಏನೋ ಬರಬೇಕಾಗಿರೋದು ಇನ್ಕಮ್ ಬರಬೇಕಾಗಿರೋ ಈ ವರ್ಷದ್ದೆ ಇನ್ನು ಬಂದಿಲ್ಲ ಬರಬೇಕಾಗಿರೋ ಬಂದಿರ್ಲಿ ಬರಬೇಕಾಗಿರೋ ಈ ವರ್ಷದ್ದೆ ತಾನೇ ಇನ್ಕಮ್ ಹಾಗಾದ್ರೆ ರಿಸೀವಬಲ್ ಎಷ್ಟಿದೆ ಅಡ್ಜಸ್ಟ್ಮೆಂಟ್ ಅಲ್ಲಿ 500 ಇದೆ ಅಲ್ಲಿ ಟೋಟಲ್ ಎಷ್ಟಾಯ್ತು 25,000 ಆಯ್ತು ಸರ್ ಅಡ್ಜಸ್ಟ್ಮೆಂಟ್ ಎರಡ್ ಕಡೆ ಬರಬೇಕು ಔಟ್ ಸ್ಟ್ಯಾಂಡಿಂಗ್ ಇಲ್ಲೂ ಬಂದಿದೆ ಇಲ್ಲಿ ತಗೊಂಡಿದ್ರ ಇಂಟ್ರೆಸ್ಟ್ ಬರಬೇಕಾಗಿರು ಇವತ್ತಲ್ಲ ನಾಳೆ ಬರುತ್ತೆ ಬರೋದಾದ್ರೆ ನಿಮ್ಗೆ ಅಸೆಟ್ ಅಲ್ಲಿ ಆಗ್ಬಿಟ್ಟಿನ ಬರೋದು ಅಸೆಟ್ ಕರೆಕ್ಟ್ ಅದಕ್ಕೆ ಇಂಟ್ರೆಸ್ಟ್ ರಿಸೀವಬಲ್ 500 ಕರೆಕ್ಟ್ ಏನಪ್ಪ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮುಗೀತು ನೆಕ್ಸ್ಟ್ ಪಾಯಿಂಟ್ ನೋಡಿ ಕ್ಯಾಶ್ ಇರೋದು ಕ್ಯಾಶ್ ನೋಡಿ ನಾನು ಇಲ್ಲಿ ಕರೆಂಟ್ ಅಸೆಟ್ ಅಂತ ಕರಿತೀನಿ ಏನಿದು ಕರೆಂಟ್ ಅಸೆಟ್ಸ್ ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಕ್ಯಾಶ್ ಎಷ್ಟಪ್ಪ ಇದೆ 2,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಪ್ಪ ಬರುತ್ತೆ 12,000 ಅದು ಅಸೆಟ್ ಸೈಡ್ ಅಲ್ಲೇ ಬರುತ್ತೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಏನದು ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಇದೆ ಅದು 1,00,000 ಆಮೇಲೆ ಫರ್ನಿಚರ್ ಇದನ್ನ ಫಿಕ್ಸ್ಡ್ ಅಸೆಟ್ ಅಂತ ಕರೆಯೋಣ ಏನಂತ ಕರೆಯೋಣ ಫಿಕ್ಸ್ಡ್ ಅಸೆಟ್ಸ್ ಫರ್ನಿಚರ್ ಎಷ್ಟಪ್ಪ ಇದೆ ಎಷ್ಟಿದೆಯೋ 40,000 ಇದೆ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ರಿಸೀವಬಲ್ ಆನ್ ಇನ್ವೆಸ್ಟ್ಮೆಂಟ್ ವಾಸ್ ₹500 ಅಂತ ಅದೇ ಗೊತ್ತಾಯ್ತು ಅದೇ ಅದಕ್ಕೆ ಹಂಗ ಹಾಕಿರೋದು ಓಕೆನಾ ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ನೊಂದು ಇದೆ ನೋಡಿ ಡಿಪ್ರಿಸಿಯೇಷನ್ ಪ್ರೊವೈಡ್ 10% ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಇದೆ ಅಂದ್ರೆ ಫರ್ನಿಚರ್ 40,000 ಇದೆ ಇದ್ರ ಮೇಲೆ 10% ಅಂದ್ರೆ 4,000 ಡಿಪ್ರಿಸಿಯೇಷನ್ ಅಂದ್ರೆ ಇನ್ನೆಷ್ಟಿರುತ್ತೆ ಫರ್ನಿಚರ್ ಬೆಲೆ 36,000 ಕಡಿಮೆ ಆದ್ರೆ ಅಸೆಟ್ ಲಾಸ್ ಅಂದ್ರೆ ನಮ್ಗೆ ಲಾಸ್ ಆಗಿರೋದ್ರಿಂದ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಎಷ್ಟಪ್ಪ ಆಗಿರೋದು ಡಿಪ್ರಿಸಿಯೇಷನ್ 4,000 ಅಲ್ಲಿಗೆ ಎರಡು ಕಡೆ ಎಂಟ್ರಿ ಆಯ್ತು ಕರೆಕ್ಟ್ ನೆಕ್ಸ್ಟ್ ಫರ್ನಿಚರ್ ಆದ್ಮೇಲೆ ಪ್ಲಾಂಟ್ ಅಂಡ್ ಮೆಷಿನರಿ ಏನಾದ್ರೂ ಡಿಪ್ರಿಸಿಯೇಷನ್ ಇದೆಯಾ ನೋಡಿ ಅದಕ್ಕೆ ಪ್ಲಾಂಟ್ ಅಂಡ್ ಮೆಷಿನರಿ ಏನು ಇಲ್ಲ ಅದಕ್ಕೆ ಔಟರ್ ಕಾಲಮ್ ಅಲ್ಲಿ 60,000 ಬಂದಿದ್ದಾರೆ ನೆಕ್ಸ್ಟ್ ಡೆಟಾರ್ಸ್ ಅಂತ ಇದೆ ಅದು ಕರೆಂಟ್ ಅಸೆಟ್ ಯಾವಾಗ್ಲೂ ಡೆಟಾರ್ಸ್
ಓಕೆನಾ ಡೆಟಾಲ್ಸ್ ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಈ ಪ್ರಾಬ್ಲಮ್ ನಲ್ಲಿ ನಿಮ್ಮ ದಯದಿಂದ ಏನು ಕೊಟ್ಟಿಲ್ಲ ಡೆಟಾಲ್ ಸಿಸ್ಟಮ್ ಇದೆ 80,000 ರೂಪೀಸ್ ಇದೆ ನೆಕ್ಸ್ಟ್ ಕ್ರೆಡಿಟ್ ಆರ್ಸ್ ಅಂತ ಇದೆ ಅದನ್ನ ಎಲ್ಲಿ ತಗೊಳ್ಬೇಕು ಲಯಬಿಲಿಟಿ ಯಾಕೆಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಎಷ್ಟು ಇದೆಯಪ್ಪ 29,500 ಇದೆ ಆಮೇಲೆ ಬಿಲ್ಸ್ ಪೇಬಲ್ ಅಂತ ಇದೆ ಅದಕ್ಕೂ ಕೂಡ ಏನ್ ಮಾಡ್ತೀವಿ ಲಯಬಿಲಿಟಿ ಸೈಡ್ ಅಲ್ಲೇ ಬರೀತೀವಿ ಎಷ್ಟು 29,500 ಕರೆಕ್ಟ್ ಕ್ಯಾಪಿಟಲ್ ಮಾತ್ರ ಇನ್ನರ್ ಕಾಲಮಲ್ಲಿ ಬರೆಯೋಣ ಆಮೇಲೆ ಏನಿದೆಯಪ್ಪ ಡ್ರಾಯಿಂಗ್ಸ್ ಅಂತ ಇದೆ ನೋಡಿ ಕ್ಯಾಪಿಟಲ್ ಅಲ್ಲಿ ಯಾವಾಗ್ಲೂ ಡ್ರಾಯಿಂಗ್ಸ್ ನ ಏನ್ ಮಾಡಬೇಕು ಮೈನಸ್ ಮೈನಸ್ ಮಾಡಬೇಕು ಎಷ್ಟು ಮಾಡಬೇಕು ಮೈನಸ್ 10,000 ಮೈನಸ್ ಮಾಡಬೇಕು ಮಾಡಿದ್ರೆ ಇನ್ನೆಷ್ಟು ಬರುತ್ತೆ 50,000 ಬರುತ್ತೆ ಅದನ್ನ ಇನ್ನರ್ ಕಾಲಮ್ ಗೆ ಇಟ್ಕೊಡಿ ಇನ್ನ ಲಾಸ್ಟ್ ಐಟಮ್ ಸೇಲ್ಸ್ ಇದೆ ಸೇಲ್ಸ್ ಇಷ್ಟಪ್ಪ ಇದೆ 4,94,000 ಇನ್ನ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ ಸಾರಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಟು ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 98,000 ಇದೆ ಅಷ್ಟೇನಾ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿಸಿದ್ವಿ ಎಲ್ಲ ಪಾಯಿಂಟ್ ಗಳು ಮುಗಿಸಿದ್ವಿ ಈಗ ಏನ್ ಮಾಡ್ಬೇಕು ಅಂದ್ರೆ ನೀಟ್ ಆಗಿ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡ್ಬೇಕು ಎಲ್ಲ ಮಾಡಬೇಕು ಯಾಕೆ ಅಂದ್ರೆ ಇದು 4-5 ಲಕ್ಷ ಚೇಂಜ್ ಇದೆ ಕರೆಕ್ಟ್ 2,8,5,5,82,000 ಇದೆ ಜಾಸ್ತಿ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ ಕರೆಕ್ಟ್ ಇದರಲ್ಲಿ 5,87,000 ಇಷ್ಟು ಐಟಮ್ಸ್ ಮೈನಸ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ 22,4,8,11,7,17,2,3,372,000 ಬರುತ್ತೆ ಈ 3,72,000 ಏನಂತ ಕರೀರಿ ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಔಟ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ 3,72,000 ಓಕೆನಾ ಈ ಲೆಸ್ಟ್ ಅಮೌಂಟ್ ಬಂದಿದ್ರೆ ಕ್ಯಾರಿಡ್ ಔಟ್ ಬ್ರಾಟ್ ಡೌನ್ ಈಗ ಯಾವ ಕಡೆ ಜಾಸ್ತಿ ಇದೆ ಈ ಸೈಡ್ ಜಾಸ್ತಿ ಇದೆಯಾ ಈ ಸೈಡ್ ಜಾಸ್ತಿ ಇದೆಯಾ ಅಂದ್ರೆ ಕಣ್ಣಲ್ಲಿ ನೋಡಿದ್ರೆ 3,72,000 ಇದೆಲ್ಲ ಟೋಟಲ್ ಮಾಡಿದ್ರು 1,00,000 ಇರುತ್ತೆ ಹಾಗಾದ್ರೆ ಈ ಕಡೆನೆ ಟೋಟಲ್ ಜಾಸ್ತಿ ಇದೆ 500,09,11,3,10,4 ಅಲ್ಲಿಗೆ 4,01,500 ಅಲ್ಲಿ ಇಷ್ಟು ಐಟಮ್ಸ್ ಮೈನಸ್ ಮಾಡಬೇಕು ಮಾಡಿದ್ರೆ 5,10,15,20,21,22,31,32,33,31,32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 ,
ತೌಸಂಡ್ ಆಯ್ತು ಇದನ್ನ ನೆಟ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೀತೀವಿ ಕರೆಕ್ಟ್ ಏನಾ ಟೋಟಲ್ ಇವೆಲ್ಲ ಮಾಡೋದೇ ಇಲ್ಲ ಇಲ್ಲ ಸರ್ ಮಾಡ್ತಿದ್ದೀವಿ ಮಾಡ್ತಾ ಇದ್ದೀವಿ ಈಗ ನೆಟ್ ಪ್ರಾಫಿಟ್ ಬರ್ತಾ ನೆಟ್ ಪ್ರಾಫಿಟ್ ನ ಯಾವಾಗಲೂ ಅಷ್ಟೇ ಕ್ಯಾಪಿಟಲ್ ಗೆ ಏನ್ ಮಾಡಬೇಕು ಆಡ್ ಮಾಡಬೇಕು ಲಾಸ್ ಆದ್ರೆ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಇಲ್ಲಿ ನೆಟ್ ಪ್ರಾಫಿಟ್ ಇದೆ ಅದಕ್ಕೆ ಆಡ್ ಮಾಡ್ತಾ ಇದ್ದೀವಿ 2,82,000 ಮಾಡಿದ್ರೆ 3,32,000 ಟೋಟಲ್ ಬಂತೆ ಈಗ ಈ ಕಡೆ ಟೋಟಲ್ ಮಾಡ ಇದು ಟೋಟಲ್ ಮಾಡಕ್ಕೆ ಮುಂಚೆ ಇನ್ನೊಂದು ಐಟಂ ಬಿಟ್ಬಿಟ್ಟಿದೀವಿ ಅದ ಯಾವುದು ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ಕ್ಲೋಸಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲೂ ಬರುತ್ತೆ ಅಸೆಟ್ ಸೈಡ್ ಅಲ್ಲೂ ಬರುತ್ತೆ ಯಾವುದು ಕ್ಲೋಸಿಂಗ್ ಸ್ಟಾಕ್ ಈಗ ಟೋಟಲ್ ಮಾಡ್ಕೋಣ ಮಾಡ್ಕೊಂಡ್ರೆ 15 10 16 18 1 5 5 3 8 3 388,500 ಈ ಕಡೆ ಟೋಟಲ್ ಮಾಡೋಣ 8 10 12 8 18 10 19 20 20 20 ಏನಾಗ ಎಷ್ಟು ಬರ್ತಾ ಇದೆ ನೋಡ 388,500 ಬರ್ತಾ ಇದೆ ಚೆಕ್ ಮಾಡ್ರಿ ಸೋ ಟೋಟಲ್ ಎರಡು ಕಡೆ ಎಷ್ಟು ಬರ್ತಾ ಇದೆ 388,500 388,500 ನೋಡಿ ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್ ಬರುತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ನಾಪಕ ಇಟ್ಕೊಳ್ಬೇಕಾಗಿರೋ ಪಾಯಿಂಟ್ ಓಕೆನಾ ನೋಡಿ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಇಲ್ಲೂ ಬರುತ್ತೆ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ
ಲಯಬಿಲಿಟಿ ಸೈಡ್ ಅಲ್ಲೂ ಬರುತ್ತೆ. ಇದು ಮೊದಲನೇದು. ಕ್ಲೋಸಿಂಗ್ ಸ್ಟಾಕ್ ಇದು ಎರಡನೇ ಪಾಯಿಂಟ್, ಇಲ್ಲೂ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಇಲ್ಲೂ ಬರುತ್ತೆ, ಕ್ಲಿಯರ್. ಹಾಗೆ ಇಂಟ್ರೆಸ್ಟ್ ರಿಸೀವಬಲ್ ಮೂರನೇ ಪಾಯಿಂಟ್, ಇಲ್ಲೂ ಬರುತ್ತೆ. ಇಂಟ್ರೆಸ್ಟ್ ರಿಸೀವಬಲ್ ಇಲ್ಲೂ ಬರುತ್ತೆ, ಕ್ಲಿಯರ್. ಎಸ್ ಆರ್ ನೋ? ಎಸ್ ಸರ್. ಹಾಗೆ ನೆಟ್ ಪ್ರಾಫಿಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದನ್ನ ಇಲ್ಲಿ ಆಡ್ ಮಾಡ್ತೀವಿ. ಅರ್ಥ ಆಗ್ತಿದೆ ಇಲ್ಲ? ಸೊ ಇನ್ನೇನು ಇಲ್ಲ, ಅರ್ಥ ಮಾಡ್ಕೊಡೋದು. ಮೂರೇ ಅಡ್ಜಸ್ಟ್ಮೆಂಟ್, ಎಷ್ಟಿರೋದು ಮೂರೇ ಅಡ್ಜಸ್ಟ್ಮೆಂಟ್, ಕ್ಲಿಯರ್ ಆಗಿ ಮಾಡಬಹುದು. ಅರ್ಥ ಆಯ್ತಾ? ಬರ್ಕೊಡಿ. ಮತ್ತೆ ಡಿಪ್ರಿಸಿಯೇಷನ್, ಡಿಪ್ರಿಸಿಯೇಷನ್ ಇನ್ನೊಂದು ಪಾಯಿಂಟ್ ಇದೆ, ಮತ್ತೆ ಡಿಪ್ರಿಸಿಯೇಷನ್ ಇನ್ನೊಂದು ಪಾಯಿಂಟ್ ಇದೆ, ಕರೆಕ್ಟಾ? ಹೇಳ ಸರ್. ಪ್ರಾಫಿಟ್ ನೋಡಿ, ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್, ನಮ್ಗೆ ಇನ್ಕಮ್ಸ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಗಿಂತ ಇನ್ಕಮ್ ಜಾಸ್ತಿ ಇದ್ರೆ ಪ್ರಾಫಿಟ್ ಈ ಸೈಡ್ ಬರುತ್ತೆ. ಸಪೋಸ್ ಈ ಕಡೆ ಜಾಸ್ತಿ ಇದ್ರೆ ಅವಾಗ ಲಾಸ್ ಬರುತ್ತೆ, ನೆಟ್ ಲಾಸ್ ಅಂತ ಬಂದ. ಈ ಕಡೆ ನೆಟ್ ಲಾಸ್ ಅಂತ ಬಂದಾಗ ಕ್ಯಾಪಿಟಲ್ ಅಲ್ಲಿ ನೆಟ್ ಲಾಸ್ ಸೇಮ್, ಪಾರ್ಟ್ನರ್ಶಿಪ್ ಅಲ್ಲಿ ವೈಸ್ ವರ್ಸ ಅಂತ ಹೇಳ್ಕೊಂಡು ಸೇಮ್ ಹಂಗೆ. ಅರ್ಥ ಆಯ್ತಾ?